ಆತ್ಮೀಯ ಬಂಧುಗಳೇ ನಮಸ್ಕಾರ. ಬಹುಶಃ ಕೋವಿಡ್ ಕೊರೋನಾ ಇವೆಲ್ಲ ಮಧ್ಯದಲ್ಲಿ ನಾವು ಸುಮಾರು ದಿವಸದಿಂದ ಲಾಕ್ಡೌನ್ ಆಯಿತು, ಈಗ ರಿಲ್ಯಾಕ್ಸೇಷನ್ ಬಂದಿದೆ. ಆದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನು ಈ ರಿಲ್ಯಾಕ್ಸೇಷನ್ ಆದಮೇಲಿಂದ ಜಾಸ್ತಿ ಆಗ್ತಾ ಇದೆ ಕೋವಿಡಿಂದ ಜನರಿಗೆ ಇದಾಗ್ತಾ ಇರುವಂಥದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಯಾಕೆಂದರೆ ಈಗಾಗಲೇ ನೋಡ್ತಾ ಇದ್ದೀವಿ, ಸಂಖ್ಯೆ ಹೆಚ್ಚುತ್ತಾ ಇದೆ ನಮ್ಮ ದೇಶದಲ್ಲೇ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲೂ ಜಾಸ್ತಿ ಆಗಿದೆ, ಬೆಂಗಳೂರಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಾವು ಏನು ಲಾಕ್ಡೌನ್ ಇಂದ ರಿಲ್ಯಾಕ್ಸೇಷನ್ ಬಂದಮೇಲೆ ನಾವೆಲ್ಲ ಸ್ವಲ್ಪ ಓಕೆ, ಏನು ಕೋವಿಡ್ ಇದು ಕೊರೋನಾ ಇಲ್ಲ, ಏನು ಪರವಾಗಿಲ್ಲ ಅಂತ ಸ್ವಲ್ಪ ನಾವು ಅದನ್ನು ಈಸಿಯಾಗಿ ತೊಗೊಂಡ್ಬಿಟ್ಟಿದ್ದೀವ ಅಂತ. ಯಾಕೆಂದರೆ ನೀವು ಆಲೋಚನೆ ಮಾಡಿ ನೋಡಿ, ಈಗೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಈಗ ಶಾಂತಿನಗರ ಕ್ಷೇತ್ರ, ನಾವು ಗ್ರೀನ್ ಝೋನಲ್ಲಿ ಇದ್ವಿ, ಒಂದೇ ಒಂದು ಆಸ್ಟಿನ್ ಟೌನ್ ಬಂದಿತ್ತು, ಒಂದು ದೊಮ್ಲೂರು ಇತ್ತು, ಅದಾಗೆ ಅದು ದೊಮ್ಲೂರಲ್ಲಿ ಇದ್ದಿದ್ದು ಏನು ಮಿಲಿಟ್ರಿ ಹಾಸ್ಪಿಟಲಲ್ಲಿ ಇದ್ದರು ಅವ್ರು, ಡಾಕ್ಟ್ರು ಅವ್ರನ್ನ ಅಲ್ಲೇ ತೊಗೊಂಡೋದ್ರು. ಇಲ್ಲಿ ನಮ್ಮ ಆಸ್ಟಿನ್ ಟೌನ್ ಇದ್ದಿದ್ದು ಅವ್ರನ್ನು ಡಾಕ್ಟ್ರು ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರು ಗುಣವಂತರಾಗಿ ವಾಪಸ್ ಬಂದರು. ಈಗ ಅದಾದಮೇಲೆ ಮತ್ತೆ ಒಂದು ನಮ್ಮ ಫಿಲೋಮಿನಾಸ್ ಹಾಸ್ಪಿಟಲಲ್ಲಿ ಎರಡು ಕೇಸು, ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದರು, ಪಾಪ ತೀರೋಗ್ಬಿಟ್ಟಿದ್ದಾರೆ. ಈಗ ನಮಗೆ ಹತ್ರದಲ್ಲಿ ಬರ್ಲಿ ಸ್ಟ್ರೀಟಲ್ಲಿ ಒಂದು ಬಂದಿದೆ. ಸೊ ಇದೆಲ್ಲ ನೋಡುವಾಗ ಯಾಕೋ ಗೊತ್ತಾಗ್ತಾ ಇಲ್ಲ, ಅದು ನಮ್ಮ ದೇಶದಲ್ಲಿ ಟೆಸ್ಟಿಂಗ್ ಭಾಳ ಕಡಿಮೆ ಆಗ್ತಾ ಇದೆ. ಕರ್ನಾಟಕದಲ್ಲಿ 7,500 ಟೆಸ್ಟಿಂಗ್ ಆಗ್ತಾ ಇದೆ, ಇಡೀ ದೇಶದಲ್ಲಿ 1,000,000ಗೆ 4,000 ಟೆಸ್ಟಿಂಗ್ ಆಗ್ತಾ ಇದೆ. ಸೊ ಆ ರೇಷಿಯೋಲಿ ಟೆಸ್ಟಿಂಗ್ ಮಾಡಿದ್ರೆ ಖಂಡಿತ ಸಂಖ್ಯೆ ನಂಬರ್ ಕಮ್ಮಿ ಇರುತ್ತೆ, ಎಫೆಕ್ಟೆಡು ಕಮ್ಮಿ ಇರುತ್ತೆ, ಆಮೇಲೆ ಎಲ್ಲನೂ ಕಮ್ಮಿ ಇರುತ್ತೆ. ಸೊ ನಾವು ಏನು ಪರವಾಗಿಲ್ಲ, ಕಂಟ್ರೋಲಲ್ಲಿ ಇದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಕೆಲವು ಬೇರೆ ಕಥೆಗಳು ಕೇಳಿದಾಗ, ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದವರು ವಾಪಸ್ಸೇ ಬರ್ತಾ ಇಲ್ಲ, ಅಲ್ಲಿ ಅಂದರೆ ಕೊರೋನಾ ಬಂದರೆ ಎಂಡ್ ಅದು ಅನ್ನೋ ಥರ ಕೂಡ ಇದೆ. ದಯವಿಟ್ಟು ಹುಷಾರಾಗಿರಿ, ಈಗ ಗ್ರಾಫು ನಮ್ಮದು ಮೇಲೆ ಹೋಗ್ತಾ ಇದೆ. ಇದು ರಾಜಕೀಯ ಏನಿಲ್ಲ, ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಏನು ನಾನು ಮಾತಾಡ್ತಾ ಇಲ್ಲ. ಯಾವ ಸರ್ಕಾರ ಇದೆ ಅವ್ರ ಜವಾಬ್ದಾರಿ, ಅವ್ರು ನಮ್ಮನ್ನು ಕಾಪಾಡಬೇಕು, ನೋಡಬೇಕು. ಎಲ್ಲೋ ಸರ್ಕಾರ ಅದ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಗ್ರಾಫ್ ಮೇಲೆ ಹೋಗ್ತಾ ಇದೆ, ಪ್ರಿಕಾಷನ್ ಈಗ ಜಾಸ್ತಿ ತೊಗೋಬೇಕಿತ್ತು, ಈಗ ಜಾಸ್ತಿ ತೊಗೊಳ್ತಾ ಇಲ್ಲ, ಸರ್ಕಾರನೂ ಒತ್ತಡ ತರ್ತಾ ಇಲ್ಲ ಅದು ಮಾಡಲಿಕ್ಕೆ. ಸೊ ಸಮ್ವೇರ್ ಸಮಥಿಂಗ್ ಇಸ್ ನಾಟ್ ಓಕೆ. ದಯವಿಟ್ಟು ನೀವು ಪ್ರತಿಯೊಬ್ಬರೂ ಹುಷಾರಾಗಿರುವಂಥ ಕೆಲಸ ಮಾಡಬೇಕು. ನೀವು ನಿಮ್ಮನ್ನು ಕಾಪಾಡಿದರೆ ಬಹುಶಃ ಇಡೀ ದೇಶವನ್ನು ಕಾಪಾಡಿದಾಗೆ. ನಾವು ನೋಡಿ, ಸಾವು ಇದ್ದಿದ್ದೆ, ಅದನ್ನು ತಪ್ಪಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗಲ್ಲ, ಇಟ್ಸ್ ನೋನ್ 100%. ಬಟ್ ಕೊರೋನಾ ಎಲ್ಲ ಬಂದು ಸಾವು ಬೇಕು, ಆ ಥರ ಒಂದು ಸಾವು ಯಾರಿಗೂ ಬರದೇ ಇರಲಿ, ನಾವು ಮನಸ್ಸು ಮಾಡಿದ್ರೆ ಅದರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ. ಆದಷ್ಟು ಹೊರಗಡೆ ಹೋಗೋದು ಅವಾಯ್ಡ್ ಮಾಡಿ, ಮನೆಯಲ್ಲೇ ಇರಿ. ಏನಂತ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಹೋಗಿ, ಗೊತ್ತು ಕಷ್ಟ ಇದೆ, ಇದೆಲ್ಲ ಹೇಳೋದು ಸುಲಭ ಆದರೆ ಕಷ್ಟ ಇದೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಾವು ಉಳಿದ್ರೆ ತಾನೇ ಬಾಕಿ ಏನು ಕೂಡ ನಾವು ಮಾಡೋಕ್ಕಾಗೋದು. ದಯವಿಟ್ಟು ಅದರಿಂದ ಸ್ವಲ್ಪ ಎಚ್ಚರಿಕೆ ಅಂತ ಇದ್ದು ಕೈ ತೊಳೆಯೋದು, ಹಾಗೆಯೇ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕ್ ಫೇಸ್ ಮಾಸ್ಕ್ ಹಾಕ್ಕೊಳ್ಳೋದು, ಗ್ಲೌಸ್ ಹಾಕ್ಕೊಳ್ಳೋದು, ಇವನ್ನೆಲ್ಲ ಆದಷ್ಟು ಇನ್ನೂ ಈಗ ನಾವು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗಿದೆ. ನಾವೆಲ್ಲರೂ ಚೆನ್ನಾಗಿರಬೇಕು, ಸಂತೋಷದಿಂದಿರಬೇಕು, ಒಳ್ಳೆ ಮನುಷ್ಯರಾಗಿ ಬದುಕಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ನಾವು ನೋಡ್ತೀವಿ ಟಿ ವಿಯಲ್ಲಿ ಏನೇನೋ ಅವ್ರಿಗೆ ಇಷ್ಟ ಬಂದಂಗೆ, ಅವ್ರಿಗೇನು ಇಷ್ಟ ಇಲ್ಲ, ಅವ್ರಿಗೆ ಯಾರನ್ನ ಇಷ್ಟಪಡ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಮ್ಮ ಜೀವನಕ್ಕೆ ಏನೂ ಒಳ್ಳೇದಾಗಲ್ಲ. ನಮ್ಮ ಜೀವನಕ್ಕೆ ಏನಾಗಬೇಕಾಗಿದೆ ಅದನ್ನು ನಾವು ನೋಡೋಣ. ಸರ್, ನಿಮ್ಮ ಶಾಸಕನಾಗಿ ಪ್ರತಿಯೊಬ್ಬರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ನೀವು ಯಾವ ಥರ ಕಂಟ್ರೋಲ್ ಮಾಡಬೇಕು ನಿಮ್ಮೆಲ್ರಿಗೂ ಗೊತ್ತಿದೆ. ಒಂದು ಸೋಷಿಯಲ್ ಡಿಸ್ಟೆನ್ಸ್ ಕಂಟ್ರೋಲ್ ಮಾಡ್ತಾ ಸ್ವಲ್ಪ ಎಲ್ಲರೂ ಆಚೆ ಹೋಗೋದು ಬೇಕಿದ್ದರೆ ಹೋಗಿ, ಇನ್ನೊಂದು ತಿಂಗಳು ಎರಡು ತಿಂಗಳು ಅದಾದಮೇಲೆ ನಾವೆಲ್ಲನೂ ದೇವ್ರದೆಯಿಂದ ಆಯಿಸಿದರೆ, ನಾವು ಬದುಕಿದ್ರೆ ಏನು ಬೇಕಿದ್ರೆ ಮಾಡ್ಬೋದಲ್ಲ. ಪ್ಲೀಸ್, ಅದರಿಂದ ಹುಷಾರಾಗಿರಬೇಕು ಅಂತ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.